ವಿವೇಕ್ ರೆಡ್ಡಿ ಇದ್ದಾರೆ, ಸುದರ್ಶನ್ ಜಿ ನಮ್ಮ ಜೊತೆಗಿದ್ದಾರೆ, ಕುರುಬೂರು ಶಾಂತಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ ಅದಕ್ಕಿಂತ ಮೊದಲು ಬನ್ನಿ ದೆಹಲಿಗೆ ಹೋಗೋಣ. ದೆಹಲಿಯಲ್ಲಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಯಾವ್ಯಾವ ನಿರೀಕ್ಷೆಗಳಿವೆ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡ್ತಾ ಇದ್ವಿ. ಜೊತೆಗೆ ಅಂದ್ರೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಅಳದು ತೂಗಿ ಇವರು ಬಜೆಟ್ ಅನ್ನು ಕೊಡಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು, ಅದು ನಾಳೆ ಇವರಿಗೆ ಸಹಾಯನೂ ಆಗಬೇಕು. ಹೇಗಿರುತ್ತೆ ಬಜೆಟ್ ಅಂತ ರಮ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಈ ವರ್ಷ ಐದು ರಾಜ್ಯಗಳಲ್ಲಿ ಚುನಾವಣೆಗಳನ್ನ ಯುಪಿಎ ಎದುರಿಸಬೇಕಾಗಿದೆ. ಒಂದು ರೀತಿಯ ಕ್ರೂಷಿಯಲ್ ಟೆಸ್ಟ್ 2014ರ ಲೋಕಸಭಾ ಚುನಾವಣೆಗೂ ಮುಂಚೆ ಇದೊಂದು ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸತಕ್ಕಂತ ಅವಕಾಶ ಚಿದಂಬರಂಗೆ. 2008ರಲ್ಲೂ ಕೂಡ ಚಿದಂಬರಂ ಸಾಲ ಮನ್ನಾದ ಒಂದು ಜನಪ್ರಿಯ ಯೋಜನೆಯನ್ನು ತೆಗೆದುಕೊಂಡು ಬಂದು ಒಂದು ರೀತಿಯ ಮೋಡಿ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಆದರೆ 2008ರಲ್ಲಿ ಎಕನಾಮಿ ಒಂದು ರೀತಿಯಾಗಿರ್ತಕ್ಕಂತ ಗಟ್ಟಿ ಸ್ಥಿತಿಯಲ್ಲಿತ್ತು, ನಂತರ ಹಾದಿ ತಪ್ಪಿದ್ದು. 2013ರಲ್ಲಿ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತಕ್ಕಂಥದ್ದನ್ನ ನಿನ್ನೆ ಎಕನಾಮಿಕ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತಕ್ಕಂಥದ್ದು. ಹೀಗಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಫ್ರೀ ಹ್ಯಾಂಡ್ ಅಂತಕ್ಕಂಥ ವಾತಾವರಣ ಚಿದಂಬರಂ ಖಂಡಿತವಾಗೂ ಇಲ್ಲ. ಆದರೂ ಕೂಡ ಜನಪ್ರಿಯ ಮತ್ತು ಜನಪರ ಬಜೆಟ್ನ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಸಮತೋಲನ ಕಾಯ್ದುಕೊಳ್ತಕ್ಕಂಥ ಅನಿವಾರ್ಯತೆ ಕೂಡ ಚಿದಂಬರಂ ಅವರಿಗಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಬ್ಸಿಡಿಯನ್ನ ಹೆಚ್ಚಳ ಮಾಡುವಂತಿಲ್ಲ, ಬದಲಾಗಿ ಕಡಿತ ಮಾಡಬೇಕು ಅಂತಕ್ಕಂಥದ್ದು. ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಬಯಸ್ತಕ್ಕಂಥ ಫುಡ್ ಸೆಕ್ಯೂರಿಟಿ ಬಿಲ್ಗೆ ಹೆಚ್ಚಿನ ಹಣವನ್ನ ಅಲೋಕೇಷನ್ ಮಾಡ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಇನ್ನೊಂದು ಕಡೆ ಗಗನಕ್ಕೆ ತಲುಪ್ತಾ ಇರತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಒಂದು ಕಡೆ, ಇನ್ನೊಂದು ಕಡೆ ಫಿಸ್ಕಲ್ ಡೆಫಿಸಿಟ್ ಕೂಡ ಹೆಚ್ಚುತ್ತಾ ಇದೆ ಅಂತಕ್ಕಂಥದ್ದನ್ನ ನಿನ್ನೆಯ ಎಕನಾಮಿಕ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೀಗಾಗಿ ಒಂದು ರೀತಿಯಾಗಿರ್ತಕ್ಕಂಥ ಹಗ್ಗದ ಮೇಲಿನ ನಡಿಗೆಯ ಪರಿಸ್ಥಿತಿ ಚಿದಂಬರಂ ಅವರಿಗಿದೆ. ಚಿದಂಬರಂ ಯಾವ ರೀತಿ ಇದನ್ನ ಸಮತೋಲಿತವಾಗಿರ್ತಕ್ಕಂಥ ಒಂದು ಬಜೆಟ್ ಅನ್ನ ಮಂಡಿಸ್ತಾರೆ ಅಂತಕ್ಕಂಥದ್ದನ್ನ ಪ್ರಾಯಶಃ ಇನ್ನೊಂದು ಗಂಟೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲಿದೆ ರಂಗನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತ್. ಮತ್ತಷ್ಟು ನಮ್ಮ ಜೊತೆಗೆ ಮಾತಾಡ್ತೀನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಹೇಳಿದ ಮಾತನ್ನು ಕೇಳಿದ್ರೆ. ಬನ್ನಿ, ಈಗ ವಿಶ್ವನಾಥ್ ಭಟ್ ನಮ್ಮ ಜೊತೆಗೆ ಇದ್ದಾರೆ, ಆರ್ಥಿಕ ತಜ್ಞರು. ವಿಶ್ವನಾಥ್ ಭಟ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ನನ್ನ ಎಡಭಾಗದಲ್ಲಿದ್ದಾರೆ ರಘು ಅವರು, ರಘು ಆಹಾರ ತಜ್ಞ ರಘು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ವಿವೇಕ್ ರೆಡ್ಡಿ, ವಿವೇಕ್ ರೆಡ್ಡಿ ಬಿಜೆಪಿಯ ವಕ್ತಾರರು, ಯುವ ಮುಖಂಡರು. ವಿವೇಕ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿ ಆರ್ ಸುದರ್ಶನ್ ಜಿ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ ನಾಯಕರು. ಸುದರ್ಶನ್ ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮತ್ತೊಬ್ಬರು ಕುರುಬೂರು ಶಾಂತಕುಮಾರ್, ರೈತ ಮುಖಂಡರು. ಕುರುಬೂಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಪ್ರಶ್ನೆ ಆರಂಭ ಆಗ್ತಾ ಇದೆ ವಿಶ್ವನಾಥ್ ಭಟ್ರಿಂದ. ಬಜೆಟ್ ಮಂಡನೆ ಆಗ್ತಾ ಇದೆ, ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ, ಅದು ಹೊಸದೇನೂ ಅಲ್ಲ ಅದು. ಆದರೆ ನಾನು ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳಬೇಕು ಅಂತೀನಿ ತಮಗೆ. ನಿಜಕ್ಕೂ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ಅಂತ? ನಾನು ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡಲಿಕ್ಕಿಂತ ಮೊದಲು ಯುಪಿಎ ಸರ್ಕಾರ, ಎನ್ಡಿಎ ಸರ್ಕಾರ 2004ರಲ್ಲಿ ಸೋತು ಯುಪಿಎ ಸರ್ಕಾರ ಬಂದಾಗ ಅವರು ಫಸ್ಟ್ ಬಜೆಟ್ ಪ್ರೆಸೆಂಟ್ ಮಾಡಿದ್ರು. ಯುಪಿಎದ ಫಸ್ಟ್ ಬಜೆಟ್ ಯುಪಿಎ 1 ಪ್ರೆಸೆಂಟ್ ಮಾಡಿದ್ದು ಚಿದಂಬರಂ. ಅವರದ್ದು ಇವಾಗ ಎರಡು ಸ್ಟೇಟ್ಮೆಂಟ್ ಕೊಟ್ಟು ಮಾಡ್ತೀನಿ. ಜುಲೈ 8, 2004, ಅಂಡರ್ ದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್, ಐ ಆಮ್ ಒಬ್ಲೈಡ್ ಟು ವೈಪ್ ಔಟ್ ದ ರೆವಿನ್ಯೂ ಡೆಫಿಸಿಟ್ ಬೈ 2007-8. ಐ ಪ್ರಪೋಸ್ ಟು ಮೂವ್ ಎನ್ ಅಮೆಂಡ್ಮೆಂಟ್ ಟು ದಿಸ್ ಎಫೆಕ್ಟ್ ಥ್ರೂ ದ ಫಿನಾನ್ಸ್ ಬಿಲ್. ಐ ಆಮ್ ಕಮಿಟಿಂಗ್ ಟು ಇಂಪ್ಲಿಮೆಂಟ್ ಅ FRBM ಆಕ್ಟ್. ದ ಎಲಿಮಿನೇಷನ್ ಆಫ್ ರೆವಿನ್ಯೂ ಡೆಫಿಸಿಟ್ ವಿಲ್ ಓಪನ್ ಅಪ್ ಫಿಸ್ಕಲ್ ಡೆಫಿಸಿಟ್ ಅಪ್ ಟು 3% ಆಫ್ GDP ಫಾರ್ ಎನ್ಹಾನ್ಸಿಂಗ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ವಿತೌಟ್ ಅಂಡರ್ ಮೈನಿಂಗ್ ಫಿಸ್ಕಲ್ ಪ್ರೂಡೆನ್ಸ್. ಇದು ಚಿದಂಬರಂ ಅವರು ಯುಪಿಎದ ಮೊದಲನೇ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡೋತ್ತಿಗೆ ಮಾಡಿರೋ ಸ್ಟೇಟ್ಮೆಂಟ್ಸ್. ಇದು ದಿ ಹ್ಯಾಸ್ ಪಾಸ್ಡ್ ಒಂದು ಇದನ್ನು ಪಾಸ್ ಮಾಡಿದ್ದಾರೆ, FRBM ಆಕ್ಟ್ ಪಾಸ್ ಮಾಡಿದ್ದಾರೆ. ಇದರ ಅರ್ಥ ಏನಂದ್ರೆ ಇನ್ನು 5 ವರ್ಷದಲ್ಲಿ ಅಂದರೆ 2008-09 ಒಳಗಡೆ ರೆವಿನ್ಯೂ ಡೆಫಿಸಿಟ್, ನಾಟ್ ಫಿಸ್ಕಲ್ ಡೆಫಿಸಿಟ್, ರೆವಿನ್ಯೂ ಕೊರತೆ ಏನಿದೆ ಅದನ್ನು ಸಂಪೂರ್ಣವಾಗಿ ಜೀರೋ ಮಾಡ್ತೀನಿ. ನಂತರದಲ್ಲಿ ಫಿಸ್ಕಲ್ ಡೆಫಿಸಿಟ್ ಅನ್ನು ಅಪ್ ಟು 3% ತನಕ ತಗೊಂಡು ಹೋಗ್ತೀವಿ. ಆದರೆ ಅದು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಬಗ್ಗೆ ಅಲ್ಲ, ದೇಶದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಇಟ್ ಈಸ್ ಅಲೋಡ್ ಮಾಡ್ತೀವಿ. ದಟ್ ಆಸ್ ಅ ಕಮಿಟ್ಮೆಂಟ್, ನಾಟ್ ಪೊಲಿಟಿಕಲ್ ಕಮಿಟ್ಮೆಂಟ್. FRBM ಆಕ್ಟ್ ಅಲ್ಲಿ ಪಾಸ್ ಮಾಡಿದ್ದಾರೆ ಅದನ್ನು. ಈಗ 5 ವರ್ಷ ಅಲ್ಲ, 9 ವರ್ಷ ಆಯ್ತು, 10ನೇ ಬಜೆಟ್ ಪ್ರೆಸೆಂಟ್ ಆಗ್ತಾ ಇದೆ. ಈಗ ಮ್ಯಾಕ್ರೋ ಎಕನಾಮಿಕ್ ಸಿಚುವೇಶನ್ ಹೇಗಿದೆ? ಎನ್ಡಿಎ ಸರ್ಕಾರ ಹ್ಯಾಂಡ್ ಓವರ್ ಮಾಡೋ ಹೊತ್ತಿಗೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ರೆವಿನ್ಯೂ ಕೊರತೆ 99,860 ಕೋಟಿ ಇತ್ತು. 5 ವರ್ಷದಲ್ಲಿ ಅದನ್ನ ಜೀರೋ ತರ್ತೀನಿ ಅಂದ್ರು. 5 ವರ್ಷ ಅಲ್ಲ, 9 ವರ್ಷ ಆಯಿತು, 0 ಆಗಬೇಕಾಗಿಲ್ಲ. ಇವತ್ತು ಆ ರೆವಿನ್ಯೂ ಕೊರತೆ 394,00,951 ಕೋಟಿ, 4 ಟೈಮ್ಸ್. ಇಟ್ ಈಸ್ ಅ ಶಾಕಿಂಗ್.
ಜೀರೋ ಮಾಡ್ತೀನಿ ಅಂತ ಹೇಳೋದೆಲ್ಲಿ, ಫೋರ್ ಟೈಮ್ಸ್ ಮಾಡೋದೆಲ್ಲಿ? ದಿಸ್ ಈಸ್ ಅ ಮೇಜರ್ ಥಿಂಗ್. ಇದಕ್ಕಿಂತ ಒಂದೇ ಮಾತಲ್ಲಿ ಮುಗಿಸ್ಬೇಕು ಅಂದ್ರೆ, ಶಾಕಿಂಗ್ ಹೇಳಬೇಕು ಅಂದ್ರೆ, ದೇಶದ ಪ್ರಪಂಚ ಜಾಗತಿಕ ಈ ಸಾಲ ಯೋಗ್ಯತಾ ರೇಟಿಂಗ್ ಏಜೆನ್ಸೀಸ್ ಅಂದ್ರೆ ಯು ಕಾಲ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್, ಫಿಚ್ ಇಂಡಿಯಾನ ನೆಗೆಟಿವ್ ಔಟ್ಲುಕ್ ಕೊಟ್ಟಿದೆ. ಮೂಡೀಸ್ ಇಂಡಿಯಾಕ್ಕೆ ನೆಗೆಟಿವ್ ಔಟ್ಲುಕ್ ಕೊಟ್ಟಿದೆ. ಮೂಡೀಸ್ ಅಲ್ಲ, ಸ್ಟ್ಯಾಂಡರ್ಡ್ ಅಂಡ್ ಪೂರ್ ನೆಗೆಟಿವ್ ಔಟ್ಲುಕ್ ಕೊಟ್ಟಿದೆ. ಮೂಡೀಸ್ ಸ್ಟೇಬಲ್ ಕೊಟ್ಟು ಮೊನ್ನೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ವಿ ಮೇ ಡೌನ್ ಗ್ರೇಡ್ ಇಂಡಿಯಾ ಟು ಜಂಕ್ ಸ್ಟೇಟಸ್. ಇದು ಬ್ರೀಫ್ ಆಗಿ ಹೇಳ. ಹಾಗಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು ಅಂತ ಹೇಳಿದ್ರಲ್ಲ, ಅದು ತೆಲಿಯು. 2003-04 ಇಂಡಿಯಾದ ಒಂದು ಎಕಾನಮಿಗೆ ಮೂರು ಕಂಬಗಳು ಇರ್ತವೆ: ಕೃಷಿ ರಂಗ, ಸೇವಾ ಕ್ಷೇತ್ರ ಮತ್ತೆ ಈ ಕೈಗಾರಿಕಾ ರಂಗ. ಕೃಷಿ ಕ್ಷೇತ್ರದಲ್ಲಿ 9.1% ಗ್ರೋತ್ ಇತ್ತು. ಈಗ 2012-13 ಗ್ರೋತ್ ಅಲ್ಲ, -3.5% ಗ್ರೋತ್, ಅಂದ್ರೆ ಡೌನ್ವರ್ಡ್. ಹೋದ ವರ್ಷ 259 ಮಿಲಿಯನ್ ಟನ್ ಕೃಷಿ ಪ್ರಾಡಕ್ಟ್ಸ್ ಉತ್ಪಾದನೆ ಆದರೆ, ಈ ವರ್ಷ 250 ಮಿಲಿಯನ್ ಟನ್ ಉತ್ಪಾದನೆ ಆಗ್ತಾ ಇದೆ. ಕೈಗಾರಿಕಾ ರಂಗದ ಬೆಳವಣಿಗೆ 6.7% ಇತ್ತು 2003-04, ಈಗ ಅದು 1.9 ಬಂದಿದೆ. ಸೇವಾ ಕ್ಷೇತ್ರದಲ್ಲಿ 8.7 ಇರೋದು 6.6 ಬಂದಿದೆ. ಇದು ಇವೆಲ್ಲವುದರ ಕಾರಣವಾಗಿ 8.2% GDP ಗ್ರೋತ್ ಇತ್ತು. ಯಾವುದು 2003-2004 NDA ಅವರು ಕಾಂಗ್ರೆಸ್ಗೆ ಈ ಅಧಿಕಾರವನ್ನ ಬಿಟ್ಕೊಡ್ತಾ ಇದ್ದಾಗ. ಇವತ್ತಿನ ದಿನ ಇಟ್ ಹ್ಯಾಸ್ ಕಮ್ ಡೌನ್ ಟು 5.1 to 5.3. ಇದರ ಎಫೆಕ್ಟ್ ಏನು ಗೊತ್ತಾ? ಫಿಸ್ಕಲ್ ಡಿಫಿಸಿಟ್ 1,32,000 ಕೋಟಿ ಇದ್ದಂಥದ್ದು ಇವತ್ತು 5,13,000 ಕೋಟಿ ಇದೆ. ದೆನ್ ಇದೆಲ್ಲ ಇಂಟರ್ನಲ್ ಇರುವಂತಹದ್ದು. ಇಂಟರ್ನಲ್ ಡೆಟ್ ಕತೆ ಹೇಳ್ತೀನಿ. 17,00,000 ಕೋಟಿ ಇತ್ತು, ಅದು 16.4 lakh crores. ಇವತ್ತಿನ ದಿನ 36,70,000 ಕೋಟಿ ನಮಗೆ ಆಂತರಿಕ ಸಾಲ ಇದೆ. ವಿದೇಶದ ಅಂದ್ರೆ ಎಕ್ಸ್ಟರ್ನಲ್ ಸಿಚುವೇಶನ್ ಹೋದ್ರೆ ಟ್ರೇಡ್ ಡಿಫಿಸಿಟ್ 16,70,000 ಕೋಟಿ, 16.7 billion dollars ಇತ್ತು, ಅಂದ್ರೆ 91,000 ಕೋಟಿ. ಇವಾಗ ಬಿಲೀವ್ ಮೀ, ಇಟ್ ಈಸ್ ಗೋಯಿಂಗ್ ಟು ರೀಚ್ 200 billion dollars, ಅಂದ್ರೆ 11,00,000 ಕೋಟಿ ನಮಗೆ ವಿದೇಶಿ ವ್ಯಾಪಾರದ ಕೊರತೆ. ಅಂದ್ರೆ ಎಷ್ಟು? 11 times. ಇವೆಲ್ಲದಕ್ಕಿಂತ ಇನ್ನೊಂದು ಕ್ರಿಟಿಕಲ್ ಇದೆ, ಕರೆಂಟ್ ಅಕೌಂಟ್ ಅಂತ ಬರುತ್ತೆ. ಅಂದ್ರೆ ಇದು ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಬರುವಂತಹದ್ದು. 2003-04 ಏನಿತ್ತು ಅನ್ನೋಕ್ಕಿಂತ ಇವಾಗ ಎಷ್ಟಿದೆ ನೋಡೋಣ. ಕರೆಂಟ್ ಅಕೌಂಟ್ ಡಿಫಿಸಿಟ್ ಈ ವರ್ಷ 90 billion dollar, ಅಂದ್ರೆ 4,90,000 ಕೋಟಿ ಇದೆ. ಅವ್ರ ಕೊರತೆಗೆ ಎಷ್ಟಿತ್ತು ಗೊತ್ತಾ? ಈ ಕರೆಂಟ್ ಅಕೌಂಟ್ ಡಿಫಿಸಿಟ್ ಅಂದ್ರೆ ಕೊರತೆ ಇರಲಿಲ್ಲ, ದೇರ್ ವಾಸ್ ಅ ಸರ್ಪ್ಲಸ್. 8.7 billion dollar ಸರ್ಪ್ಲಸ್ ಇತ್ತು. ಒಂದು ಕ್ರಿಟಿಕಲ್ ಇನ್ನೊಂದು ಫಿಗರ್ಸ್ ಹೇಳ್ತೀನಿ ಕೇಳಿ. ಎಕ್ಸ್ಟರ್ನಲ್ ಡೆಟ್, ವಿದೇಶಿ ಸಾಲ 112 billion dollar ಇತ್ತು. ಇವತ್ತಿನ ದಿನ 365 billion dollars. ಒಟ್ಟಿಗೆ ಹೇಳೋದಾದ್ರೆ ಈ ದೇಶ ವಿದೇಶಿ ಸಾಲನ 20,00,000 ಕೋಟಿ ಇಟ್ಕೊಂಡಿದೆ, ಆಂತರಿಕ ಸಾಲವನ್ನ 37,00,000 ಕೋಟಿ ಇಟ್ಕೊಂಡಿದೆ. ಇದು ತುಂಬಾ ನಟ್ಸಲ್ ಅಲ್ಲಿ ಹೇಳಿದ್ದಾರೆ. ದಿಸ್ ಈಸ್ ದ ಕ್ರಿಟಿಕಲ್ ಸಿಚುವೇಶನ್. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ, ನೇಷನ್ ಈಸ್ ಇನ್ ಇಂಟೆನ್ಸಿವ್ ಕೇರ್ ಯೂನಿಟ್. ದಿಸ್ ಈಸ್ ದ ಫ್ಯಾಕ್ಟ್. ಇದು ಯಾವ ರಾಜಕೀಯ ಪಕ್ಷದ ಪರ ಅಲ್ಲ. ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಕಾಂಗ್ರೆಸ್ ಒಂದೇ, ಬಿಜೆಪಿ ಅಂದ ಎಲ್ಲರೂ ಹೇಳ್ತಾರೆ ದಿಸ್ ಈಸ್ ಅವರ್ ನೇಷನ್, ವಿ ಹ್ಯಾವ್ ಟು ಅಕ್ಸೆಪ್ಟ್. ಬಟ್ ಟ್ರೂತ್ ಇಸ್ ದಿಸ್ ಸರ್, ನಾನು ಹೇಳದೆ ಬೇರೆ ಯಾರು ಹೇಳಬೇಕಾಗಿಲ್ಲ. ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಇವತ್ತಿನ ಸಿಚುವೇಶನ್, 91 ಚಿನ್ನವನ್ನ ಪ್ಲೇನ್ ಅಲ್ಲಿ ಪ್ಯಾಸೆಂಜರ್ ಕಳಿಸೋ ಬದಲು ಗೋಲ್ಡ್ ಅನ್ನು ತಗೊಂಡೋಗಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಲ್ಲಿ ಇಟ್ಟು $500 million ತಂದ್ರಲ್ಲ, ಅದಕ್ಕಿಂತಲೂ ಕ್ರಿಟಿಕಲ್ ಇದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಎಸ್ ಸರ್. ಸೊ ಇಂಥದ್ರ ಬಜೆಟ್ ಮಂಡನೆ ಆಗ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಇದಕ್ಕೆ ರಘು, ವಿವೇಕ್ ರೆಡ್ಡಿ, ಸುದರ್ಶನ್ ಮತ್ತು ಕುರುಭೂಷಣ್ ಕುಮಾರ್ ಏನಂತ ಕೇಳೋಣ. ಸಣ್ಣ ವಿರಾಮ ತಗೊಂಡು ಮೊದಲು ಕಳಿವರು
ಅವರ ಸ್ವಭಾವಗಳ ಕಥೆಗಳು ಸಾವಿರಾರು ಆದರೆ ಒಳ್ಳೆಯ ಜನರಿವರು ಬದಲೆಂದು ಆಗದವರು ಆದರೆ ಸಜ್ಜನರು ಇವರು ಇವರು ಸದ್ಗುಣವಂತರು ನಿಭಾಯಿಸುವವರು ಹೇಳಿಕೊಳ್ಳುವುದಿಲ್ಲ ಅವರಿಗೆ ನಾವು ಸುರಕ್ಷೆ ನೀಡುತ್ತೇವೆ ಐಸಿಐಸಿ ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಜವಾಬ್ದಾರಿಯ ಜೊತೆಗಾರ ಮೋಮ್ ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಮೋಮ್ ಎಲ್ಲ ನನ್ನ ಪ್ರಾರ್ಥನೆಯ ಫಲ ಡೂಡ್ ಥ್ಯಾಂಕ್ ಯು ನಾನು ಆಲ್ ದಿ ಬೆಸ್ಟ್ ಹೇಳ್ದೆ ಮತ್ತೆ ನಿನ್ ಫಸ್ಟ್ ಕ್ಲಾಸ್ ಸೂಪರ್ ಡಾ ನೆನ್ಪಿದ್ಯಾ ನಾನು ಹಣ್ಕಾಯಿ ಮಾಡಿಸಿದ್ದು ಹಣ್ಕಾಯಿ ನಾನು ಬೆಳಗಿಂದ ಉಪವಾಸ ಮಾಡಿದೆ ಉಪವಾಸ ನಿನ್ ಟ್ರೀಟ್ ನಾನೇ ತಿಂತೇನೆ ಅನ್ಕೊಂಡೆ ನಾವೆಲ್ಲ ಏನು ಚಾಯ್ಸ್ ಇದೆಯಾ ಚಾಯ್ಸ್ ಇದೆಯಲ್ಲ ಮೆಕ್ಡೊನಾಲ್ಡ್ಸ್ ನ ಹ್ಯಾಪಿ ಪ್ರೈಸ್ ಮೆನು ಕೇವಲ 25 ರೂಪಾಯಿಗೆ ನಿನಗೆ ಮಾವಿನ ಮಜಾ ಕೊಡೋದಕ್ಕೆ ಬಂದಿದ್ದೀನಿ ಸೀಸನ್ ಅಲ್ಲಿ ಹೋಗಿ ತಂದಿದ್ಯಾ ಮಾವು ಮತ್ತೆ ಲವ್ವಿಗೆ ಯಾವುದೇ ಸೀಸನ್ ಇರೋದಿಲ್ಲ ಆಯ್ದ ರಸಭರಿತ ಮಾವುಗಳಿಂದ ತಯಾರಿಸಲಾಗಿದೆ ಮಾಸಾ ಮಾಸಾ ಎಲ್ಲಾ ಸೀಸನ್ ನ ಮಾವು ಈಗ ಶುಭ್ ಜ್ಯುವೆಲರ್ಸ್ ನಲ್ಲಿ ನೀವು ಯಾವುದೇ ಡಿಸೈನ್ ನ ಯಾವುದೇ ಆಭರಣ ಖರೀದಿ ಮಾಡಿದ್ರು ನೋ ಮೇಕಿಂಗ್ ಚಾರ್ಜಸ್ ನೋ ವೇಸ್ಟೇಜ್ ಉರಿಯೋ ಸೂರ್ಯನ ಓಡೋ ಆನೆನ ಯಾವನ ಕೈಯಲ್ಲೂ ತಡೆಯಕ್ಕಾಗಲ್ಲ ವೀರು ಮನೆಗೆ ಬಂದಾಗ ಬಹಳಷ್ಟು ಬಡಿಯೋದು ಒಡೆಯೋದು ನಡೀತಿರ್ಬೋದಲ್ಲ ಮಕ್ಕಳಬೇಡಿ ಅಲ್ಲ ಮಗಳೇ ಈ ಒಡೆಯೋದನ್ನ ಸರಿ ಮಾಡೋದಕ್ಕಾಗಿ ಇದೆ ನಮ್ಮ ಹತ್ರ ಈ ಜೋಡಿಕೆ ಜೆಕೆ ಸೂಪರ್ ಸಿಮೆಂಟ್ ವಿಶ್ವಾಸವಿದೆ ಇದರಲ್ಲೇನು ವಿಶೇಷವಿದೆ ಹಾಯ್ ಬೇಬ್ಸ್ ಸಂಜಯ್ ಮೀಟ್ ಮಾಡೋಣ ನನ್ನ ಹತ್ರ ಒಂದೊಂದು ಹುಡುಗಿನ ಪಟಾಯಿಸೋಕೆ ಎರಡೆರಡು ಐಡಿಯಾಸ್ ಇದೆ ವಾಟ್ಸ್ ದ ಮ್ಯಾಟರ್ ನನ್ನ ಫೋನ್ ಕಾಣಿಸ್ತಿಲ್ಲ ಒಂದು ಮಿಸ್ ಕಾಲ್ ಕೊಡ್ತೀರಾ ಪ್ಲೀಸ್ ಇದರಲ್ಲಿ ನಿಮ್ಮ ನಂಬರ್ ಇದೆ ಡಿಲೀಟ್ ಮಾಡಬೇಕಾ ಈ ನಂಬರ್ಗೆ ಹೆಸರೇನಿಲ್ವಾ ತಮನ್ನಾ ನನ್ಗೆ ನಿಮ್ಮ ಫೋಟೋ ಬಂದಿದೆ ನಿಮ್ಗೆ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ ಮತ್ತೆ ಎರಡನೇ ಐಡಿಯಾ ಗೋ ಗೆಟ್ ಅ ಸೆಲ್ ಕಾನ್ ಇನ್ನು ಸ್ಮಾರ್ಟ್ ನೊಂದಿಗೆ ಆಗಿ ಸ್ಮಾರ್ಟರ್ ಈಗ ಆಗುವುದು ಎಲ್ಲರ ಮಾತು ನನ್ನ ಲಕ್ಕಿ ಜಾಕೆಟ್ ನನಗೆ ಮೊದಲ ಅವಾರ್ಡ್ ಸಿಕ್ಕಿದಾಗ ಇದನ್ನೇ ಹಾಕೊಂಡಿದ್ದೆ ನನ್ನ ಫೇಮಸ್ ಸ್ಪೀಚ್ ದ ಡೇ ಶಿ ಸೇಡ್ ಯೆಸ್ ಇವತ್ತು ನನ್ನ ಮೊದಲ ಕ್ಯಾಂಪಸ್ ಇಂಟರ್ವ್ಯೂ ಏ ಕುಮಾರ್ ನೀನ್ ಸಿಕ್ಕಿದ್ದು ಒಳ್ಳೇದ್ ಆಯ್ತು ಕಣೋ ನೇಹಲ್ ಡ್ಯಾಡಿ ಕರೆದಿದ್ದಾರೆ ನಿನ್ ಲಕ್ಕಿ ಜಾಕೆಟ್ ಕೊಡು ಇವತ್ತು ಈಗಲೇ ಈಗಲ ನೀನ್ ಪ್ರಾಮಿಸ್ ಮಾಡಿದೆಲ್ಲ ಥ್ಯಾಂಕ್ ಯು ಬಾಯ್ ಗುಡ್ ಲಕ್ ಪೂರ್ಣಗೊಳಿಸಲಾಗುವ ಆಶ್ವಾಸನೆಗೆ ಮಾತ್ರ ಮಹತ್ವ ಇರುತ್ತದೆ ಕಳೆದ ವರ್ಷ ನಾವು 43 ಲಕ್ಷ ಆಶ್ವಾಸನೆಗಳನ್ನು ಪೂರೈಸಿದ್ದೇವೆ ಅವು ನಮ್ಮನ್ನು ಮಾಡುತ್ತದೆ ಲಾರ್ಜೆಸ್ಟ್ ಸೆಟ್ಲರ್ ಆಫ್ ಇನ್ಶೂರೆನ್ಸ್ ಕ್ಲೇಮ್ಸ್ ಇನ್ ಇಂಡಿಯಾ ಐಸಿಐಸಿಐ ಲಾಂಬಾರ್ಡ್ ಆಫೀಸ್ಗೆ ಹೋಗ್ತೀರಂದ್ರೆ ನೀವೇನ ಕೆಲಸ ಮಾಡೋದು ಒಂದಿನ ನಂತರ ಜೀವಿಸಿ ನೋಡಿ ನನ್ನಂತೆ ಲೈಫ್ ನಡೆಸು ಒಂದಿನ ಬೇಡ ನಂಗೆ ತಿಂಡಿ ಬೇಡದ್ರೆ ತಿನ್ಮಾಡಿ ಐಡಿಯಾ ಅಪ್ಪ ನಿಮ್ ಫೋನ್ ಅಪ್ಪ ಕೊಡಲಿ ಶುರು ಆಯ್ತು ಇವ್ರ ನಾಟಕ ಅಜಯ್ ಸೇಲ್ಸ್ ಡೌನ್ ಆಗಿದೆ ನೀನ್ ಬೇಗ ಆಫೀಸ್ ಬಾ ಎಕ್ಸ್ಕ್ಯೂಸ್ ಮೀ ಅಮ್ಮವ್ರೆ ಎರಡು ದಿನ ಬರಕ್ಕೋಗಲ್ಲ ಶರ್ಮ ಸಕ್ಕ ಟೆನ್ಷನ್ ಕೊಡು ನೀನ್ ರಜೆ ಪ್ಲೀಸ್ ಪೋಸ್ಟ್ಪೋನ್ ಮಾಡು ಮೇಡಮ್ ಆರ್ಟಿಕಲ್ ಅಂಡ್ ಹೆಡ್ಲೈನ್ ಇವತ್ತು ಕಾಂಟ್ ವೇಟ್ ಇನ್ ನಿಮೋ ಮೇಡಮ್ ನೀನ್ ಬರಲ್ಲ ತುಂಬಿದೆ ಅಜಯ್ ನೀವು ವಿಶಾಖಪಟ್ಟಣಕ್ಕೆ ಹೋಗಬೇಕಾಗುತ್ತೆ ಹೇಗಿತ್ತು ಈ ದಿನ ಕಾಫಿ ಮಾಡಿ ತರ್ತೀನಿ ಬೇಡ ನಾನೇ ಮಾಡ್ತೀನಿ ಹಾಗಿದ್ರೆ ಪಾತ್ರನ ತೊಳ್ಬಿಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಕ್ಕೆ ಟೆಲಿಫೋನ್ ಎಕ್ಸ್ಚೇಂಜ್ ವಾಟ್ ಎನ್ ಐಡಿಯಾ ಮೋಮ್ ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಮೋಮ್ ಎಲ್ಲ ನನ್ನ ಪ್ರಾರ್ಥನೆಯ ಫಲ ಡೂಡ್ ಥ್ಯಾಂಕ್ ಯು ನಾನು ಆಲ್ ದಿ ಬೆಸ್ಟ್ ಹೇಳ್ದೆ ಮತ್ತೆ ನಿನ್ ಫಸ್ಟ್ ಕ್ಲಾಸ್ ಸೂಪರ್ ಡಾ ನೆನ್ಪಿದ್ಯಾ ನಾನು ಹಣ್ಕಾಯಿ ಮಾಡಿಸಿದ್ದು ಹಣ್ಕಾಯಿ ನಾನು ಬೆಳಗಿಂದ ಉಪವಾಸ ಮಾಡಿದೆ ಉಪವಾಸ ನಿನ್ ಟ್ರೀಟ್ ನಾನೇ ತಿಂತೇನೆ ಅನ್ಕೊಂಡೆ ನಾವೆಲ್ಲ ಏನು ಈಗ ಚಾಯ್ಸ್ ಇದೆಯಾ ಚಾಯ್ಸ್ ಇದೆಯಲ್ಲ ಮೆಕ್ಡೊನಾಲ್ಡ್ಸ್ ನ ಹ್ಯಾಪಿ ಪ್ರೈಸ್ ಮೆನು ಕೇವಲ 25 ರೂಪಾಯಿಗೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಇಂಡೋಸೆನ್ ವಾಲ್ ಮ್ಯಾಜಿಕ್ ಪೌಡರ್ ಪುಟ್ಟಿ ರಿಲ್ಯಾಕ್ಸ್ ಹವಾಯಿ ದೃಢವಾಗಿದೆ ಹೊಸ ಕ್ಯಾಸ್ಟ್ರಾಲ್ ಆಕ್ಟಿವ್ ವಿಗಾರ್ಡ್ ಇನ್ವರ್ಟರ್ಸ್ ಡಿಜಿಟಲ್ ಯುಪಿಎಸ್ ಬ್ಯಾಟರೀಸ್ ವಾಟ್ ಎನ್ ಐಡಿಯಾ
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತು ಲೋಕಸಭೆಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ, ಅದಕ್ಕೆ ಪೂರ್ವಭಾವಿಯಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಬರೀ ನಮ್ ಜೊತೆಗಿದ್ದಾರೆ ರಘು, ಆಹಾರ ತಜ್ಞರು. ಏನಂತ ಕೇಳ ರಘು? ಅದೇ ಹೇಳ್ತಾರೆ, ಭಾರತದ ಬಜೆಟ್ ನಾವು 1947 ನೋಡ್ಕೊಂಡು ಬಂದ್ರೆ ಮೊಟ್ಟ ಮೊದಲನೇ ಬಜೆಟ್ 1947 ಏನಾಯ್ತಲ್ಲ ಅದು ಮಾತ್ರ ಅವ್ರು ಹೇಳಿದ್ರಂತ ಅವತ್ತು ಹಾಸಿಗೆ ಎದ್ದಷ್ಟು ಕಾಲು ಚಾಚ್ತಾ ಇದೀವಿ ಅಂತ. ಒಂದೇ ಒಂದು ಬಜೆಟ್ ಅಲ್ಲಿ ಸರ್ಪ್ಲಸ್ ಇಲ್ದೆ ನ್ಯೂಟ್ರಲ್ ಆಗಿರ್ತಕ್ಕಂತ ಬಜೆಟ್ 1947 ಬಿಟ್ರೆ ಇದುವರೆಗೂ ಡೆಫಿಸಿಟ್ ಬಜೆಟ್. ಇವತ್ತು 1991 ಮೇಲೆ ಭಾರತದ ಏನು ಉದಾರೀಕರಣ ನೀತಿಯಿಂದ ಒಳ್ಳೆದಾಗಿಲ್ಲ ಅಂತಲ್ಲ, ಬಹಳಷ್ಟು ಬದಲಾವಣೆಗಳಾಗಿ ದೇಶದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ನಾವು ಕಂಡಿದೀವು. ಆದರೆ ಏನು ಬದಲಾವಣೆಗಳನ್ನು ಕಂಡು ನಾವು ಎಲ್ಲಿ ನಾವು ಸೋತಿದೀವಿ ಅಂತ ಹೇಳಿದ್ರೆ, ವಿಶ್ವನಾಥ್ ಭಟ್ರು ಹೇಳಿದಂಗೆ ನಾವು ಭಾರತ ಮೂಲತಃ ಕೃಷಿ ಪ್ರಧಾನ ದೇಶ. ಕೃಷಿ ಮತ್ತು ಕಾರ್ಖಾನೆ ಇವು ಎರಡನ್ನು ಉದ್ಯಮ ಇವು ಎರಡನ್ನು ನೆಗ್ಲೆಕ್ಟ್ ಮಾಡಿ ಡೈರೆಕ್ಟ್ ನಾವು ಸರ್ವಿಸಿಗೆ ಹೋಗ್ಬಿಟ್ಟು ಇದು ನಾವು ಮಾಡಿರೋ ತಪ್ಪು. ಇವತ್ತು ನಾವು ಒಂದು ಮೊಬೈಲ್ ಫೋನಲ್ಲಿ ಮಾತಾಡುವಾಗ ಫ್ರೀ ಮಾತು ಮಾತ್ರ ನಮ್ದು, ಅದಕ್ಕೂ ದುಡ್ಡು ಕಟ್ಬೇಕು ಬೇರೆ ವಿಚಾರ. ಮಾತೊಂದು ನಮ್ದು ಬಿಟ್ಟರೆ ಮೊಬೈಲ್ ಫೋನ್ ಫಾರ್ ಎಂದು, ಸಾಫ್ಟ್ವೇರ್ ಫಾರ್ ಎಂದು, ಹಾರ್ಡ್ವೇರ್ ಫಾರ್ ಎಂದು ಟೆಲಿಕಾಮ್ ರೆವಲ್ಯೂಷನ್ ಆಯಿತು ಭಾರತದಲ್ಲಿ. ಒಂದೇ ಒಂದು ಭಾರತದ ಕಾಂಪೋನೆಂಟ್ ಇಲ್ಲ ಅಲ್ಲಿ. ಇದು ನಾವು ಫೇಲ್ಯೂರ್ ಆಗಿತ್ತು. ಏನು ಸರ್ವಿಸ್ ಮಾಡೋದೇನು? ಸರ್ವಿಸ್ ಮಾಡೋಕ್ಕೆ ಏರ್ಟೆಲ್ ಇರ್ಬೋದು, ಏರ್ಸೆಲ್ ಇರ್ಬೋದು, 108 ಕಂಪ್ನಿಗಳಿರ್ಬೋದು, ಸರ್ವಿಸ್ ಕೊಡ್ತಾ ಇರ್ಬೋದು, ಮಾತಾಡ್ಕೊಂಡು ನಾವು ಇರ್ಬೋದು. ಆದರೆ ಇದರ ಪ್ರಯೋಜನವನ್ನು ನಮ್ಮ ದೇಶ ಪಡ್ಕೊಳ್ಳಿಲ್ಲ. ಇದು ದೊಡ್ಡ ಅನಾಹುತ. ಇವತ್ತು ಇಂಡಸ್ಟ್ರಿಯಲ್ ಗ್ರೋತ್ ಕಳೆದ 3 ತಿಂಗಳಲ್ಲಿ -8% ಬಂದಿದೆ. ಅಗ್ರಿಕಲ್ಚರ್ ಗ್ರೋತ್ ಫಾರ್ ದ 5 ವರ್ಷದಲ್ಲಿ 1.8. ನೋಡಿ, GDP ಗ್ರೋತ್ ಎಲ್ಲಾಗಬೇಕು? ಕೃಷಿಯಲ್ಲಿ ನಾವು 4% ಏನು ನಾವು ಗುರಿ ಇಟ್ಕೊಂಡಿದ್ದೀವಲ್ಲ, 4% ಕೃಷಿಯಲ್ಲಿ ಗ್ರೋತ್ ತಗೊಂಡ್ರೆ ನಾವು, ಅದೇ ಉದ್ಯಮದಲ್ಲಿ 4% ಗ್ರೋತ್ ತಗೊಂಡ್ರೆ ನಾವು ಆಟೋಮೆಟಿಕ್ ಆಗಿ 10% ಗ್ರೋತ್ ನಾವು ಚೈನಾ ಏನು ಮಾಡ್ತಿದ್ವೋ ಮಾಡಬಹುದು. ಇಂಡಸ್ಟ್ರಿಯ ಕಾಂಟ್ರಿಬ್ಯೂಷನ್ GDPಗೆ 14% ಬಂತು. ಕಾರ್ಖಾನೆಗಳು ನಡೀತಾ ಇಲ್ಲ, ಉದ್ಯಮಶೀಲತೆ ನಮ್ಮಲ್ಲಿ ಕಮ್ಮಿ, 14% ಬಂತು. ಚೈನಾದಲ್ಲಿ 36% ಇದೆ. ಇಡೀ ಜಗತ್ತಿನ, ಈಗ ಹೇಳ್ತಾರೆ ಮೊನ್ನೆ ಎಲ್ಲ ಓದ್ತಾ ಇದ್ದೆ, ನಾವು ಹಾಕೋ ಬಟ್ಟೆ ಚಪ್ಪಲಿ ಇಡೀ ಜಗತ್ತಿನ ಜನರು ಹಾಕೋ ಬಟ್ಟೆ ಚಪ್ಪಲಿ 50% ಚೈನಾದವ್ರು ಮಾಡ್ತಾರೆ. 50% ಇಡೀ ಜಗತ್ತಿನ ವ್ಯಾಪಾರದಲ್ಲಿ ಭಾರತದ ಕೊಡುಗೆ 1.2%, ಚೈನಾದು 16%. ಯಾಕಂದ್ರೆ ಚೈನಾ ನಾವು ಯಾವ ಕಂಪೇರ್ ಮಾಡಬೇಕು ಅಂದ್ರೆ ಈಗ ನಮ್ಮ ಯುಗ, ಭಾರತೀಯರ ಯುಗ, ಚೈನಾದ ಯುಗ, ಏಷ್ಯಾದ ಯುಗ ಅಂತ ನಾವು ಅನ್ಕೊಂಡು ಬರ್ತಾ ಇದೀವಿ. ಆದ್ರೆ ಇವತ್ತು ನಾವು ಒಂಚೂರು ಹಿಂದೆ ನೋಡಬೇಕಾಗ್ತದೆ. ಮತ್ತೆ ಫಿಸ್ಕಲ್ ಡೆಫಿಸಿಟ್ ಇದೆಯಲ್ಲ, 5% ಅಲ್ಲ, 10%. ಯಾಕಂದ್ರೆ ಸ್ಟೇಟ್ ಇದು ತಗೋಬೇಕು, ಭಾರತ ದೇಶವನ್ನು ತಗೋಬೇಕು, ಭಾರತ ದೇಶವನ್ನು ತಗೋಬೇಕು. 10% ಫಿಸ್ಕಲ್ ಡೆಫಿಸಿಟ್ ಇಸ್ ನೋ ಅಲಾರ್ಮಿಂಗ್ ನಮಗೆ. ಇನ್ನೊಂದು ಬಹಳ ನಾವು ಇವತ್ತು ಏನ್ಕೊಂಡು ಭಾರತೀಯರನ್ನ ಎಲ್ಲ ಎಕಾನಮಿಸ್ಟ್ಗಳು, ರೈಟಿಸ್ಟ್ ಇರ್ಬೋದು, ಲೆಫ್ಟಿಸ್ಟ್ಗಳು ಮೆಚ್ಕೊಳ್ತಿದ್ದು ಏನಕ್ಕೆ ಗೊತ್ತಾ? ಉಳಿತಾಯ ಮಾಡೋ ಜನ ಅಂತ. ಉಳಿತಾಯದ ಕೊರತೆ ಆಗ್ತಾ ಇದೆ. ಇಡೀ ನಮ್ಮ ಸಮಾಜ ಒಂದಿಷ್ಟು ಬಲವಾಗಿರೋದು, ಒಂದು ಮನೆ ಸಂಸಾರ ಒಂದು ಚಿನ್ನಕ್ಕೋ ಎಂಟಕ್ಕೋ ಮಾಡಿ ಸಣ್ಣ ಉಳಿತಾಯ ಮಾಡ್ತಕ್ಕಂತ ದೇಶ. ಯಾಕಂದ್ರೆ ಇದಕ್ಕೆ ಇದಕ್ಕೆ ಸೇರ್ಕೊಂಡು ಹೇಳೋದಾದ್ರೆ ಹಿಂದೆಲ್ಲ ಏನು ಅಂದ್ರೆ ಏನೇ ಆದ್ರೂ ಭಾರತದ ಆರ್ಥಿಕ ಸ್ಥಿತಿ ಅಲಗಡಲ್ಲ. ಯಾಕಂದ್ರೆ ನಮ್ಮ ವ್ಯವಸ್ಥೆ ಆ ರೀತಿ ಇದೆ, ನಮ್ದು ಇಂಟರ್ನಲ್ ಮೆಕ್ಯಾನಿಸಮ್ ಇದೆಯಲ್ಲ, ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್ ಇರೋದು. ಮತ್ತೆ ಇನ್ನೊಂದು ಆಹಾರದ ಬಗ್ಗೆ ಬಂದ್ರೆ ನಮ್ಗೆ ಒಂದು ಬಹಳ ಬ್ಯಾಡ್ ಮ್ಯಾನೇಜ್ಮೆಂಟ್ ಅಂತಾನೆ ನನಗೆ, ಯಾವುದೇ ಸರ್ಕಾರ ಅಂತ ಹೇಳ್ತಕ್ಕಂಥದ್ದಲ್ಲ. ನೋಡಿ, 259 ಮಿಲಿಯನ್ ಟನ್ ಬರಬೇಕಾಗಿತ್ತು, 250 ಮಿಲಿಯನ್ ಟನ್. ರಘು ಅವರು ಹೇಳಿದ್ರಲ್ಲ, ಚೈನಾ ದೇಶ ಕೇವಲ 15 ವರ್ಷದಿಂದ ಬಹಳ ದೊಡ್ಡ ಬಡತನ ದೇಶ. ಅದು 15 ವರ್ಷದಲ್ಲಿ ಬಹಳ ಈ ಪ್ರಪಂಚಕ್ಕೆ ಒಂದು ಮಾದರಿಯಾದಂತಹ ಒಂದು ದೇಶವಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಆ ದೇಶಕ್ಕೂ ನಮ್ಮ ದೇಶಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದಕ್ಕಿಂತ ನಮ್ಮ ದೇಶದಲ್ಲಿ ಎಲ್ಲಾ ರೀತಿಯ ಒಂದು ಸಂಪತ್ತಿದೆ, ಸಂಪತ್ತಿದ್ರು ಕೂಡ ನಮ್ಮ ದೇಶ ಹಿಂದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಲ್ಲಿ ನಾವು ಇಡುತ್ತಾ ಇದೀವಿ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮಲ್ಲಿ ಮುಖ್ಯವಾದ ಪ್ರಾಮಾಣಿಕವಾದಂತಹ ಆಡಳಿತ ಇಲ್ಲ, ಪ್ರಾಮಾಣಿಕವಾದ ಕಾರ್ಯಕ್ರಮಗಳಿಲ್ಲ, ಪ್ರಾಮಾಣಿಕವಾದ ಯೋಜನೆಗಳಿಲ್ಲ. ರಘುವರು ಹೇಳಿದಾಗೇನೆ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಚೀನಾದ ವಸ್ತುಗಳು ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅದೇ ನಮ್ಮ ದೇಶದಲ್ಲಿ ಏನ್ ಕಡಿಮೆ ಇದೆ? ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ. ಕವಿ ಒಂದ್ ಕಡೆ ಹೇಳ್ತಾನೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಘನ ಹಿಮಾಲಯವಿದ್ದರೆ, ಭೂಮಿ ಇದ್ದರೆ ಗಾಳಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಪ್ರಯೋಜನ, ಊರ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಎಲ್ಲ ಇದೆ ಸ್ವಾಮಿ, ಮಾಡಿರ್ಬೇಕಲ್ಲ, ಮಾಡ್ತಿರ್ಬೇಕಲ್ಲ, ಇದು ನಮ್ಮ ಸಮಸ್ಯೆ ಅಂತ. ನೋಡಿ, ಆಹಾರದ ತಗೊಳ್ಳಿ, ನಮ್ಗೆ 150 ಮಿಲಿಯನ್ ಟನ್ ನಮ್ಮ ದೇಶದಲ್ಲಿ ಇದೆ. ಒಬ್ಬ ವ್ಯಕ್ತಿಗೆ ಒಂದು ದೇಶಕ್ಕೆ 35 ಗ್ರಾಮ್ ಆಹಾರದ ಕೊರತೆ ಇದೆ. ಇದು ಮೊದಲನೇದು ಕಂಪ್ನಿ, ಆಹಾರದ ಕೊರತೆ. ಪ್ರೊಡಕ್ಷನ್ ನೋಡಿದ್ರೆ ನಮ್ಮ ಜನ ರಿಕ್ವೈರ್ ಮಾಡಿದ್ರೆ ಕೊರತೆ ಇದೆ. ಆದರೆ ಇವತ್ತು ಭಾರತ ನಂಬರ್ 1 ಎಕ್ಸ್ಪೋರ್ಟರ್, ರೈಸ್ ಅಲ್ಲಿ ನಂಬರ್ 1. ಥೈಲ್ಯಾಂಡ್ ಬೀಟ್ ಮಾಡ್ತೀವಿ ನಾವು, 8 ಮಿಲಿಯನ್ ಟನ್ ರೈಸ್ ಎಕ್ಸ್ಪೋರ್ಟ್ ಮಾಡಿದ್ವಿ, ಬೀಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಜನರಲ್ಲಿ ಹಸುವ ಪೌಷ್ಟಿಕತೆ ಭಾರತ ನಂಬರ್ 1 ದೇಶ. ಹೇಗಿದು ಸಾಧ್ಯ? ಮಿಸ್ಮ್ಯಾನೇಜ್ಮೆಂಟ್ ತಾನೇ ಇದು. ಮತ್ತೆ ಸರ್ಕಾರ ಈಗ ಮಾರ್ಚ್ ಅಲ್ಲಿ 100 ಮಿಲಿಯನ್ ಟನ್ ಆಹಾರ ಗೋಡೌನ್ ಇಟ್ಕೊಳ್ಳುತ್ತೆ.
ಯಾತಿಗೆ ಬೇಕು ಇಷ್ಟು 22 million ton ಬಫರ್ ಇರಬೇಕಾಗಿರುತ್ತೋ ಇಷ್ಟು ಬೇಕಾ ನಮಗೆ. ಮತ್ತೆ ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಗ್ರೋತ್ 1.6% ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ. ಆಹಾರದ ಫುಡ್ ಪ್ರೊಡಕ್ಷನ್ ಗ್ರೋತ್ 1.4% ಆಗ್ತಾ ಇದೆ. ಫುಡ್ ಪ್ರೊಡಕ್ಷನ್ ಆಹಾರದ ಉತ್ಪಾದನೆ ಪಾಪ್ಯುಲೇಷನ್ ಜನಸಂಖ್ಯೆ ಬೆಳವಣಿಗೆ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಾವು ಮೊದಲು ಅಲ್ಲಿ ನೋಡ್ಕೋಬೇಕಲ್ಲ, ಹೊಟ್ಟೆ ಪಾಡ್ ನೋಡ್ಕೋಬೇಕಲ್ಲ, ಅಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ. ಸುದರ್ಶನ್ ಜಿ, ಬಜೆಟ್ ಪ್ರತಿ ವರ್ಷ February 27 or 28 ಖಚಿತವಾಗಿ ಕೇಂದ್ರ ಸರ್ಕಾರ ಬಜೆಟನ್ನು ಒಂದು ಸಂಪ್ರದಾಯ, ಇದು ಒಂದು ಕಾನೂನುಬದ್ಧವಾಗಿ ಒಂದು ಸಂಪ್ರದಾಯಬದ್ಧವಾಗಿ ಇದನ್ನು ಮಂಡಿಸ್ಕೊಂಡು ಬರುತ್ತೆ. ಆದರೆ ರಾಜ್ಯಗಳಲ್ಲಿ ಹಾಗಿಲ್ಲ, ಅದು ರಾಜ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಯಾ ಅವರ ಪರಿಸ್ಥಿತಿಗಳಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಬಜೆಟ್ಗಳನ್ನು ಮಂಡಿಸ್ಕೊಂಡು ಬರ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಸ್ನೇಹಿತರುಗಳು ಹೇಳಿದಾಗೇನೆ 1947 ಷಣ್ಮುಖಂ ಶೆಟ್ಟಿಯಾರ್ ತಮಿಳುನಾಡಿನ ಬಹಳ ಪ್ರಮುಖ ನಾಯಕರು, ಅವರು ಮೊದಲ ಬಜೆಟನ್ನು ಮಂಡಿಸಿದಂಥವ್ರು. ಆ ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ಆಗಷ್ಟೇ ನಾವು ಸ್ವಾತಂತ್ರ್ಯದ ಹಂತದಲ್ಲಿ ಪ್ರಾರಂಭ ಮಾಡಿದಂಥವ್ರು ನಾವು. ಹಾಗಾಗಿ ಅವತ್ತಿನ ಮನೋಭಾವ ಹೇಗಿತ್ತು ಅಂತ ಹೇಳಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಳ್ಬೇಕು, ಇದ್ದದ್ರಲ್ಲಿ ನಮ್ಮ ಜೀವನವನ್ನು ಸುಗಮವಾಗಿ ಮಾಡಿಕೊಂಡು ಹೋಗಬೇಕು. ಸಾಲ ಅಂತ ಹೇಳಿದ್ರೆ ಭಯ ಬೀಳ್ತಕ್ಕಂಥ ಸಂದರ್ಭ ಅದು, ಕಾಲ ಹಿರಿಯರಿಗೂ ಕೂಡ ಇವತ್ತಿಗೂ ಕೂಡ ಅನೇಕ ಹಿರಿಯರಿಗೆ ಸಾಲ ಮಾಡ್ತೀವಿ ಅಂತ ಹೇಳಿದ್ರೆ ಯಾಕಪ್ಪ ಸಾಲ ಮಾಡ್ತೀಯ, ಅದೆಲ್ಲ ಮಾಡಕ್ಕೆ ಹೋಗ್ಬೇಡ, ಮುಂದೊಂದು ದಿವಸ ಕಷ್ಟಕ್ಕೆ ಸಿಕ್ಕಾಕೊಳ್ತೀಯ, ಆಮೇಲೆ ಮನೆತನ ಇರೋ ಆಸ್ತಿ ಪಾಸ್ತಿನ ಮಾರ್ಕೊಂಡ್ಬಿಟ್ಟು ಆಮೇಲೆ ಹೇಗೆ ಜೀವನ ಮಾಡ್ತೀಯ ಅಂತ ಹೇಳ್ತಕ್ಕಂಥ ಮನೋಭಾವ ಅವತ್ತೇನಿತ್ತು ಇವತ್ತಿಗೂ ಕೂಡ ಆಗಿದೆ. ಹಾಗಂತೇಳಿ ಸಾಲನೇ ಮಾಡದೇ ಹೋದರೂ ಕೂಡ ಪ್ರಗತಿಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ದೇಶದ ಪ್ರಗತಿಯಾಗಲಿ ಒಂದು ದೇಶದ ವ್ಯವಸ್ಥೆ ಹೇಗಿರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಆಯಾ ಕಾಲಕ್ಕೆ ಇವತ್ತು 60 ವರ್ಷಗಳಾಗಿದೆ ಚುನಾವಣಾ ವ್ಯವಸ್ಥೆ ಬಂತು. ಅದಕ್ಕೆ ಮುಂಚೆ 47 to 52 ಚುನಾವಣಾ ವ್ಯವಸ್ಥೆ ಇರಲಿಲ್ಲ. 52 ನಮ್ಮ ಸಂವಿಧಾನವನ್ನು ನಾವು ಒಪ್ಕೊಂಡು ಮೊದಲ ಚುನಾವಣೆಯನ್ನು ನಡೆಸಿ 60 ವರ್ಷಗಳಿಂದ ನಿರಂತರವಾಗಿ ಚುನಾವಣೆಗಳನ್ನು ನಡೆಸ್ಕೊಂಡು ಬಂದಿದ್ದೆ. ಇಲ್ಲಿ ಕೂಡ ಅನೇಕ ಮಾರ್ಪಾಡುಗಳಾಗಬೇಕಾಗಿದೆ. ಒಂದು ಹಂತದವರೆಗೆ ಸ್ವಲ್ಪ ಹೆಚ್ಚು ಕಡಿಮೆ 67 ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆಗಳು ಒಟ್ಟಾಗಿ ಏಕಕಾಲಕ್ಕೆ ನಡೀತಾ ಇತ್ತು. ಆದರೆ ಇವತ್ತಿನ ಸಂದರ್ಭ ಹಾಗಿಲ್ಲ. ಇವತ್ತು 6 ತಿಂಗಳಿಗೆ ಒಂದೊಂದು ರಾಜ್ಯದಲ್ಲಿ ಚುನಾವಣೆಗಳು ನಡೆಯುವಂಥ ಸಂದರ್ಭ, 6 ತಿಂಗಳಿಗೆ ಒಂದೊಂದು 5-5 ರಾಜ್ಯಗಳಲ್ಲಿ ಚುನಾವಣೆ ನಡೀತಕ್ಕಂಥ ಒಂದು ಸಂದರ್ಭಗಳು ಕೂಡ ಆಗಿರುವಂಥದ್ದು ಕೂಡ ಇದರ ಬಗ್ಗೆನೂ ಕೂಡ ತೀವ್ರವಾದಂಥ ಚಿಂತನೆ ಆಗಬೇಕಾಗಿರುವಂಥದ್ದು. ಇಡೀ ದೇಶದಲ್ಲಿ ಒಟ್ಟಾಗಿ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ಚುನಾವಣೆಗಳು ನಡೀತಕ್ಕಂಥ ಈ ದೇಶದ ಹಿತದೃಷ್ಟಿಯಿಂದನೂ ಕೂಡ ಅಗತ್ಯ ಇದೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ವ್ಯವಸಾಯಕ್ಕೆ ಆದ್ಯತೆ ಕೊಡಲೇಬೇಕಾಗತ್ತೆ. ವ್ಯವಸಾಯಕ್ಕೆ ಆದ್ಯತೆಯನ್ನು ಕೊಡದೆ ಹೋದರೆ ಇವತ್ತು ನಮ್ಮ GDP ಕಡಿಮೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಕಾರಣ ವ್ಯವಸಾಯದಲ್ಲಾಗಿರೋಂಥ ಕೊರತೆಯಲ್ಲಿ ಅಲ್ಲಾಗಿರ್ತಕ್ಕಂಥ ಪ್ರಗತಿ. ಆ ಪ್ರಗತಿಗೆ ನಾವು ಆಲೋಚನೆಯನ್ನು ಮಾಡಬೇಕಾಗತ್ತೆ. ಒಂದು ಸರ್ಕಾರದ ಪಾಲಿಸಿಗಳಲ್ಲಿ ಏನಾದರೂ ಏರುಪೇರುಗಳಾಗಿದ್ದಾವ, ಅಥವಾ ನಮ್ಮ ದುಡಿಮೆಯಲ್ಲೇ ಏನಾದರೂ ಏರುಪೇರುಗಳಾಗಿದ್ದಾವ, ಅಥವಾ ಪ್ರಕೃತಿನಲ್ಲಿ ಏನಾದರೂ ಏರುಪೇರುಗಳಾಗಿದ್ದಾವ, ಇದೆಲ್ಲ ಕೂಡ ಕಾರಣ ಆಗುತ್ತೆ. ಮೊದಲು ಪ್ರಕೃತಿ ಬಹಳ ಮುಖ್ಯ. ಮಳೆ ಬಂದರೆ ಮಾತ್ರ ಸಕಾಲದಲ್ಲಿ ಬೆಳೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಿರಂತರವಾಗಿ ಬರಗಾಲಕ್ಕೆ ನಮ್ಮ ದೇಶ ಅನೇಕ ವರ್ಷಗಳ ಕಾಲ ಒಳಪಡ್ತಾ ಇದೆ, ಆಗಿಂದಾಗೆ ಒಳಪಡ್ತಾ ಇದೆ. ಇದರ ಬಗ್ಗೆ ತೀವ್ರವಾದಂಥ ಗಮನ, ಇದಕ್ಕೆ ಒಂದು ಲಾಂಗ್ ಟರ್ಮ್ ಪಾಲಿಸಿ ಕೂಡ ಬೇಕಾಗತ್ತೆ. ಯಾವುದೇ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗ ಒಂದು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಪಾಲಿಸಿ ಇಲ್ಲದೆ ಹೋದ್ರೆ ಇಂಥ ಒಂದು ಸ್ಥಿತಿಗಳನ್ನು ಕೂಡ ನಾವು ಎದುರಿಸುವಂಥದ್ದು ಕಷ್ಟ ಆಗುತ್ತೆ. ಹೀಗಾಗಿ ಈ ಬರಗಾಲದ ಪರಿಸ್ಥಿತಿಗಳ ಗಮನದ ಹಿನ್ನೆಲೆಯಲ್ಲಿ ನಾವು ಯಾಕೆ ಆಹಾರವನ್ನು ಸ್ಟಾಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರನೇ. ಅಂತ ಒಂದು ದುಸ್ಥಿತಿ ಒಂದು 2-3 ವರ್ಷಗಳ ಕಾಲ ನಿರಂತರವಾಗಿ ಬರಗಾಲ ಬಂದಂತ ಒಂದು ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಇವತ್ತು 32,867,867 ಚದುರ ಕಿಲೋಮೀಟರ್ ಪ್ರದೇಶ ಇದೆ. 121 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿದ್ದಾರೆ. ಹೀಗಾಗಿ ಕಷ್ಟ ಈ ಒಂದು ಸಾಮಾನ್ಯವಾದಂತ ಸ್ಥಿತಿನಲ್ಲಿ ಯಾರು ಬೇಕಾದರೂ ಸರ್ಕಾರವನ್ನ ನಡೆಸಬಹುದು, ಆಡಳಿತವನ್ನ ನಡ್ಕೊಂಡು ಹೋಗ್ಬೋದು. ಆದ್ರೆ ಒಂದು ಸಂಕಷ್ಟ ಬಂದಾಗ ಅದರ ಚಾಲೆಂಜಸ್ ಅನ್ನ ಅದನ್ನ ನಾವು ಹೇಗೆ ಸರಿದೂಗಿಸ್ತೀವಿ, ಆಗ ನಾವು ಜನರಿಗೆ ಹೇಗೆ ನಡ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಆದ್ರೆ ಅದನ್ನ ವೈಜ್ಞಾನಿಕವಾಗಿ ಆಹಾರ ಪದಾರ್ಥಗಳು ಅದನ್ನ ಅಧ್ವಾನ ಆಗದೇ ಇರುವಂತ ರೀತಿಯಲ್ಲಿ ಇದೆಲ್ಲವನ್ನು ಕೂಡ ಟೋಟಲ್ ಆಗಿ ಮಾಡರ್ನೈಸ್ ಮಾಡಿಕೊಂಡು ಸಾಮಾನ್ಯವಾದಂತ ಜನರಿಗೂ ಕೂಡ ಹೊರೆ ಆಗದೇ ಇರತಕ್ಕಂಥ ರೀತಿಯಲ್ಲೂ ಕೂಡ ನಮ್ಮ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆಯಲ್ಲ, ಇಲ್ಲಿ ಕೂಡ ಲೋಪದೋಷಗಳಿದ್ದಾವೆ. ಅಲ್ಲ, ಒಂದೇ ಒಂದು ನಮಗೆ ಬಫರ್ 400 to 22 million ton ನಾವು 100 million ton ಇಡ್ಕೋಬೇಕಾಗಿಲ್ಲ. ಇಲ್ಲಿ ಇಟ್ಕೊಳ್ಳೋ ಹೊಸಲಿರ್ಬೇಕು, ಗೋಣಲ್ಲಿ ಇರಬಾರ್ದು. ಅದೊಂದೇ ದೃಷ್ಟಿಯಿಂದ ನಾನು ಹೇಳ್ತೀನಿ. ಓಕೆ ಸರ್, ಓಕೆ ಸರ್, ಮತ್ತಷ್ಟು ಮತ್ತಷ್ಟು ಚರ್ಚೆ ಮಾಡಿ ಸಂಬಂಧಪಟ್ಟಂಗೆ ರೈತ ಮುಖಂಡರು ಯೇಂದ್ರ ಕರ್ಣ, ವಿವೇಕ್ ರೆಡ್ಡಿ ಕರ್ಣ, ಸಣ್ಣ ಗ್ರಾಮದ ಮುಖಂಡರು.
ಅಳಿವರು. ಆದರೆ ಒಳ್ಳೆ ಜನರಿವರು, ಅಲ್ಪ ಸ್ವಲ್ಪ ಮರೆಯವರು, ಸ್ವಲ್ಪ ಕಡಿಮೆಯವರು. ಆದರೆ ಒಳ್ಳೆ ಜನರಿವರು, ಇವರು ಸತ್ತುಳುವಂತರು. ಜವಾಬ್ದಾರಿ ನಿಭಾಯಿಸುವವರು ಹೇಳಿಕೊಳ್ಳುವುದಿಲ್ಲ, ಅವರಿಗೆ ನಾವು ಸುರಕ್ಷೆ ನೀಡುತ್ತೇವೆ. ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್, ಜವಾಬ್ದಾರಿಯ ಜೊತೆಗಾರ. ನಿನಗೆ ಮಾವಿನ ಮಜಾ ಕೊಡೋದಕ್ ಬಂದಿದ್ದೀನಿ. ಸೀಸನ್ ಅಲ್ಲಿ ಹೋಗಿ ತಂದಿದ್ಯಾ? ಮಾವು ಮತ್ತೆ ಲವ್ವಿಗೆ ಯಾವುದೇ ಸೀಸನ್ ಇರೋದಿಲ್ಲ. ಆಯ್ದ ರಸಭರಿತ ಮಾವುಗಳಿಂದ ತಯಾರಿಸಲಾಗಿದೆ ಮಾಸಾ. ಮಾಸಾ ಎಲ್ಲಾ ಸೀಸನ್ ನ ಮಾವು. ನಮ್ಮ ಏಜೆಂಟ್ಸ್ ಯಾವಾಗಲೂ ನಿಮ್ಮ ಬಗ್ಗೆ ಚಿಂತಿಸ್ತಾರೆ, ಆದ್ದರಿಂದಲೇ ಅವರು ನಿಮ್ಮ ನಿಜವಾದ ಅಡ್ವೈಸರ್ಸ್. ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದಕ್ಕಾಗಿ ಎಂದೇ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಅಡ್ವೈಸರ್ ಅನ್ನು ಸಂಪರ್ಕಿಸಿ. To avail tax benefits, contact our Sachi advisors now. Oh, Veeru, manek bandaga balashtu badiyodu odiyodu nadithirbodala. Are, makkal badi. Alla magale, ee odiyodanna sari madodakkagi ide nammatra. Ee jodke. JK Super Cement, vishwasavide, idrallenu visheshavide. Nodi, nodi, alli nodi.